ರಾಜಕುಮಾರಿ ಫ್ರೋಜೆಟ್. ಒಂದು ಕಾಲದಲ್ಲಿ ರಾಜಮನೆತನದಲ್ಲಿ ಗ್ರೇಟ್ ಪ್ರಿನ್ಸ್ ಮತ್ತು ಲಿಟಲ್ ಪ್ರಿನ್ಸ್ ಎಂಬ ಇಬ್ಬರು ಸಹೋದರರು ವಾಸಿಸುತ್ತಿದ್ದರು. ಅವರ ಪೋಷಕರು ರಾಜ ಮತ್ತು ರಾಣಿ ಅನಿರೀಕ್ಷಿತವಾಗಿ ನಿಧನರಾದರು. ಆದ್ದರಿಂದ ಡ್ಯೂಕ್ಸ್ ಮತ್ತು ಕೌನ್ಸಿಲರ್ಗಳು ಗ್ರೇಟ್ ಪ್ರಿನ್ಸ್ನನ್ನು ಚಿನ್ನದ ಸಿಂಹಾಸನದ ಮೇಲೆ ಇರಿಸಿ ಕಿರೀಟ ಧಾರಣೆ ಮಾಡಿದರು. ಅವರಿಗೆ ರೋಸೆಟ್ ಎಂಬ ಸುಂದರ ಸಹೋದರಿ ಇದ್ದಳು. ಅಂತಹ ಸುಂದರವಾದ ಚಿನ್ನದ ಕೂದಲನ್ನು ಹೊಂದಿದ್ದಳು. ಅವಳನ್ನು ಎಲ್ಲರೂ ಪ್ರೀತಿಸುತ್ತಿದ್ದರು. ಈಗ ನಾವು ಪ್ರವೃತ್ತರಾಗಿದ್ದೇವೆ. ನಮ್ಮ ಸಹೋದರಿಗೆ ಸರಿದೂಗುವ ವರವನ್ನು ಪಡೆಯುವುದು ನಮ್ಮ ಜವಾಬ್ದಾರಿಯಾಗಿದೆ. ಆದ್ದರಿಂದ ಇಬ್ಬರು ಸಹೋದರರು ತನ್ನ ಸೋದರಿಯ ಬಳಿಗೆ ಬಂದು ಅವಳಿಗೆ ಯಾವ ರೀತಿಯ ಹುಡುಗನನ್ನು ಮದುವೆಯಾಗಲು ಇಷ್ಟ ಎಂದು ಕೇಳಿದರು. ರಾಜಕುಮಾರಿ ರೋಸೆಟ್ ಮಹತ್ವಾಕಾಂಕ್ಷೆಯ ಹುಡುಗಿ. ಅವಳನ್ನು ಕೇಳಿದಾಗ, ನಾನು ನವಿಲುಗಳ ರಾಜನನ್ನು ಹೊರತುಪಡಿಸಿ ಯಾರನ್ನೂ ಮದುವೆಯಾಗುವುದಿಲ್ಲ. ಆದರೆ ನನ್ನ ಪುಟ್ಟ ತಂಗಿ, ನವಿಲುಗಳ ರಾಜನನ್ನು ನಾವು ಎಲ್ಲಿ ಹುಡುಕುವುದು? ಓ, ಅದು ನಿಮಗೆ ಬಿಟ್ಟಿದ್ದು ಪುಟ್ಟ ಮ್ಯಾಜೆಸ್ಟಿ. ಆದರೆ ನಾನು ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ. ಅಂತಹ ಬಿರುದು ಹೊಂದಿರುವ ರಾಜನನ್ನು ಹೇಗೆ ಕಂಡುಹಿಡಿಯಬೇಕು ಎಂದು ರಾಜ ಮತ್ತು ರಾಜಕುಮಾರ ಯೋಚಿಸಿದರು. ನವಿಲುಗಳ ರಾಜ ಆದ್ದರಿಂದ ಅವರು ರಾಜಕುಮಾರಿಯ ಭಾವಚಿತ್ರವನ್ನು ನಿಯೋಜಿಸಿದರು. ಅದು ಅವಳಂತೆಯೇ ಕಾಣುತ್ತಿತ್ತು. ನವಿಲುಗಳ ರಾಜನನ್ನು ಹೊರತುಪಡಿಸಿ ನೀನು ಯಾರನ್ನೂ ಮದುವೆ ಆಗೋದಿಲ್ಲವಾದ್ರಿಂದ ನಾವು ಆತನನ್ನು ಹುಡುಕಲು ಕಾಡಿಗೆ ಹೋಗುತ್ತಿದ್ದೇವೆ. ಈ ನಡುವೆ ನೀನು ನಮ್ಮ ರಾಜ್ಯವನ್ನು ಚೆನ್ನಾಗಿ ನೋಡಿಕೋ. ನನ್ನ ಸಹೋದರರೇ, ನನ್ನ ಎಲ್ಲಾ ತೊಂದರೆಗಳನ್ನು ತೆಗೆದುಕೊಂಡದಕ್ಕಾಗಿ ಧನ್ಯವಾದಗಳು. ನಾನು ರಾಜ್ಯಕ್ಕೆ ಹೆಚ್ಚು ಕಾಳಜಿ ವಹಿಸುತ್ತೇನೆ ಮತ್ತು ಭರವಸೆ ನೀಡುತ್ತೇನೆ. ರಾಜ ಮತ್ತು ರಾಜಕುಮಾರ ಕೋಟೆಯಿಂದ ಹೊರಟರು. ಅವರು ಮುಂದೆ ಹೋದರು. ಇಲ್ಲಿಯವರೆಗೆ ಯಾರೂ ದೂರ ಹೋಗಿಲ್ಲ ಮತ್ತು ಅವರು ಭೇಟಿಯಾದ ಪ್ರತಿಯೊಬ್ಬರನ್ನೂ ಕೇಳಿದರು. ನವಿಲುಗಳ ರಾಜ ಎಲ್ಲಿರುವನು ನಿಮಗೆ ಗೊತ್ತೇ? ಆದರೆ ಉತ್ತರ ಯಾವಾಗಲೂ ಇಲ್ಲ. ಕೊನೆಗೆ ದೂರದಲ್ಲಿ ನವಿಲುಗಳ ಕೂಗು ಕೇಳಿಸಿ ಮುಂದೆ ಸಾಗಿದವು. ಪಕ್ಷಿಗಳ ಕೂಗು ಜೋರಾಗುತ್ತಿದ್ದಂತೆ ನವಿಲುಗಳು ತಮ್ಮ ಸುತ್ತಲೂ ಇವೆ ಎಂದು ಅವರು ಅರಿತುಕೊಂಡರು. ರಸ್ತೆಯ ಎರಡೂ ಬದಿಗಳಲ್ಲಿ ಮತ್ತು ಪ್ರತಿ ಟ್ರೈಯಲ್ಲಿ ರಸ್ತೆಯು ಅವರನ್ನು ನಗರಕ್ಕೆ ಕರೆದೊಯ್ಯಿತು. ಅಲ್ಲಿ ಅವರು ಸಂಪೂರ್ಣವಾಗಿ ನವಿಲಿನ ಗರಿಗಳನ್ನು ಧರಿಸಿದ ಪುರುಷರು ಮತ್ತು ಮಹಿಳೆಯರನ್ನು ಕಂಡುಕೊಂಡರು. ಬಲಶಾಲಿಯಾದ ನವಿಲುಗಳಿಂದ ಎಳೆಯಲ್ಪಟ್ಟ ಸುಂದರವಾದ ಚಿಕ್ಕ ಚಿನ್ನದ ಗಾಡಿಯಲ್ಲಿ ಓಡಾಡುತ್ತಿರುವ ರಾಜನನ್ನು ಅವರು ಶೀಘ್ರದಲ್ಲಿ ನೋಡಿದರು. ಇದನ್ನು ನೋಡಿ ರಾಜ ಮತ್ತು ರಾಜಕುಮಾರಿ ಸಂತೋಷಪಟ್ಟರು. ಖಂಡಿತವಾಗಿ ಇವನು ನವಿಲುಗಳ ರಾಜನಾಗಿರಬೇಕು. ನಾವು ಅವನೊಂದಿಗೆ ಮಾತನಾಡೋಣ. ನೀವಿಬ್ಬರು ಇಲ್ಲಿನವರಂತೆ ಕಾಣುತ್ತಿಲ್ಲ. ಯಾರು ನೀವು? ಸರ್, ನನ್ನ ಸಹೋದರ ನಿಮ್ಮಂತೆ ರಾಜ ಮತ್ತು ನಾನು ರಾಜಕುಮಾರ. ಇದು ನನ್ನ ಸಹೋದರಿ ರಾಜಕುಮಾರಿ ರೋಸೆಟ್ಟೆ ಭಾವಚಿತ್ರ. ನೀವು ಅವಳನ್ನು ಮದುವೆ ಆಗಲು ಬಯಸುತ್ತೀರಾ ಎಂದು ಕೇಳಲು ನಾವು ಬಹಳ ದೂರದಿಂದ ಬಂದಿದ್ದೇವೆ. ಅವಳ ಹೃದಯವು ಅವಳ ಕೂದಲ ಹಾಗೆ ಚಿನ್ನದಂತೆ ಸುಂದರವಾಗಿದೆಯೇ? ಅವಳು ಅದಕ್ಕಿಂತ 100 ಪಟ್ಟು ಒಳ್ಳೆಯವಳು ಸರ್. ಒಳ್ಳೆಯದು, ನಾನು ಅವಳನ್ನು ಮದುವೆ ಆಗುತ್ತೇನೆ. ಅವಳ ಹೃದಯವು ಅವಳ ಕೂದಲಿನಂತೆ ಚಿನ್ನದಂತೆ ಸುಂದರವಾಗಿಲ್ಲದಿದ್ದರೆ ನಾನು ನಿಮ್ಮನ್ನು ಶಿಕ್ಷಿಸುತ್ತೇನೆ ಎಂದು ಎಚ್ಚರಿಸುತ್ತೇನೆ. ನಾವು ಇದಕ್ಕೆ ಖಂಡಿತವಾಗಿ ಒಪ್ಪಿಕೊಳ್ಳುತ್ತೇವೆ. ಒಳ್ಳೆಯದು, ಸಾಮ್ರಾಜ್ಯದ ಅತಿಥಿ ಕೋಣೆ ಒಳಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಶೀಘ್ರದಲ್ಲೇ ರೋಸೆಟ್ ತನ್ನ ಸಹೋದರರಿಂದ ನವಿಲುಗಳ ರಾಜನನ್ನು ಕಂಡುಕೊಂಡಿದ್ದಾಳೆ ಮತ್ತು ಅವಳು ಸಾಧ್ಯವಾದಷ್ಟು ಬೇಗ ಪ್ಯಾಕ್ ಮಾಡಿ ಅವರ ಬಳಿಗೆ ಬರಬೇಕೆಂದು ಹೇಳುವ ಪತ್ರವನ್ನು ಸ್ವೀಕರಿಸಿದಳು. ಅದೃಷ್ಟವಶಾತ್ ಅವರು ನಕ್ಷೆಯನ್ನು ಸೇರಿದ್ದಾರೆ. ಅವಳು ತನ್ನ ಸೇವಕ ಮತ್ತು ಸೇವಕನ ಮಗಳನ್ನು ಮಾತ್ರ ತನ್ನೊಂದಿಗೆ ಕರೆದುಕೊಂಡು ದೀರ್ಘ ಪ್ರಯಾಣಕ್ಕೆ ಹೊರಟಳು. ಅವರು ದೋಣಿಯನ್ನು ತೆಗೆದುಕೊಂಡು ಸಮುದ್ರಕ್ಕೆ ಹೋದರು. ಆದರೆ ರೋಸೆಟ್ ಮಲಗಲು ಹೋದಾಗ ದುಷ್ಟ ಸೇವಕನು ದೋಣಿಯವನಿಗೆ ಪಿಸುಗುಟ್ಟಿದನು. ಖಂಡಿತವಾಗಿ ಬಯಸುತ್ತೇನೆ. 100 ಚಿನ್ನದ ನಾಣ್ಯಗಳನ್ನು ಪಡೆಯುವ ಆಲೋಚನೆಯು ಬೋಟ್ಮ್ಯಾನ್ಗೆ ಮನವರಿಕೆಯಾಯಿತು ಮತ್ತು ಅವನು ಒಪ್ಪಿದನು. ದುಷ್ಟ ಸೇವಕ, ದೋಣಿಗಾರ ಮತ್ತು ಅವಳ ಮಗಳು ರಾಜಕುಮಾರಿಯ ಹಾಸಿಗೆಯನ್ನು ಎತ್ತಿಕೊಂಡು ಸಮುದ್ರಕ್ಕೆ ಎಸೆದರು. ಅದೃಷ್ಟವಶಾತ್ ರಾಜಕುಮಾರಿಯ ಹಾಸಿಗೆ ಸಂಪೂರ್ಣವಾಗಿ ಅಂತಹ ಗರಿಗಳಿಂದ ತುಂಬಿತ್ತು. ಅದು ತುಂಬಾ ಅಪರೂಪ ಮತ್ತು ತುಂಬಾ ಹಗುರವಾಗಿರುತ್ತದೆ ಮತ್ತು ಯಾವಾಗಲೂ ನೀರಿನ ಮೇಲೆ ತೇಲುತ್ತದೆ. ಆದ್ದರಿಂದ ರೋಸೆಟ್ ಅವರು ದೋಣಿಯಲ್ಲಿದ್ದಂತೆ ನಿದ್ರೆಯನ್ನು ಮುಂದುವರಿಸಿದಳು. ಅಂತಿಮವಾಗಿ ಅವಳು ಎಚ್ಚರವಾಯಿತು ಮತ್ತು ರಾಜಕುಮಾರಿಯ ಹಾಸಿಗೆಯ ಸುತ್ತಲೂ ಈಜುತ್ತಿದ್ದ ಎಲ್ಲಾ ಮೀನುಗಳನ್ನು ಅವಳು ನೋಡಿದಳು. ದುಷ್ಟ ಸೇವಕ ಮತ್ತು ದೋಣಿಯವನು ಈ ಸಮಯದಲ್ಲಿ ಸಾಕಷ್ಟು ದೂರದಲ್ಲಿದ್ದರು. ದೋಣಿಯಲ್ಲಿ ಹಿಂತಿರುಗಿ ಸೇವಕನ ಮಗಳು ರೋಸೆಟ್ನ ಅತ್ಯಂತ ಸುಂದರವಾದ ಉಡುಪನ್ನು ಧರಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ. ದೋಣಿ ಈಗ ನವಿಲುಗಳ ರಾಜನ ಸಾಮ್ರಾಜ್ಯವನ್ನು ಸೇರಿತು.
ಅವಳು ದೋಣಿಯಿಂದ ಹೆಜ್ಜೆ ಹಾಕಿದಾಗ ನವಿಲುಗಳ ರಾಜ ಕಳುಹಿಸಿದ ಬೆಂಗಾವಲು ಅವಳ ಕಣ್ಣಿಗೆ ಬಿದ್ದಾಗ ಅವರೆಲ್ಲರೂ ಬಹಳ ಆಶ್ಚರ್ಯಪಟ್ಟರು ಮತ್ತು ಸಂತೋಷಪಟ್ಟರು. ನನಗೆ ತಿನ್ನಲು ಏನಾದರೂ ತನ್ನಿ, ಇಲ್ಲದಿದ್ದರೆ ನಿಮ್ಮ ತಲೆಗಳನ್ನು ಕತ್ತರಿಸುವೆನು. ಅವಳು ಚಿನ್ನದ ಕೂದಲನ್ನು ಹೊಂದಿಲ್ಲ, ಮತ್ತು ಅವಳೊಬ್ಬ ದುಷ್ಟ ಹೆಂಗಸು. ಸೇವಕನ ಮಗಳು ತನ್ನ ಗಾಡಿಯಲ್ಲಿ ಹೆಮ್ಮೆಯ ನೋಟದಿಂದ ಕುಳಿತಿದ್ದಳು. ಅವಳು ರಾಣಿಯನ್ನು ಇಷ್ಟಪಡಲು ಪ್ರಯತ್ನಿಸುತ್ತಿದ್ದಳು. ಅವಳಿಗೆ ಸಿಗುವ ಎಲ್ಲರಿಗೂ ಕಪಾಳ ಮೋಕ್ಷ ಮಾಡಿದಳು. ರೋಸೆಟ್ ಮೀನಿನ ಸಹಾಯದಿಂದ ನವಿಲುಗಳ ಸಾಮ್ರಾಜ್ಯದ ದಡವನ್ನು ತಲುಪಿದಳು. ತುಂಬಾ ಧನ್ಯವಾದಗಳು ನನ್ನ ಮೀನಿನ ಸ್ನೇಹಿತರೇ. ಈತನ್ಮಧ್ಯ ಗಾಡಿ ಮತ್ತು ಮೆರವಣಿಗೆಯ ಅರಮನೆಯನ್ನು ತಲುಪಿತು. ಅಲ್ಲಿ ನವಿಲುಗಳ ರಾಜನು ರಾಜಕುಮಾರಿಯನ್ನು ಸ್ವಾಗತಿಸಲು ರೋಸೆಟ್ ಸಹೋದರಿಗಾಗಿ ಕಾಯುತ್ತಿದ್ದನು. ಸುಳ್ಳು ರಾಣಿ ಗಾಡಿಯಿಂದ ಕೆಳಗಿಳಿದು ಹತ್ತಿರದ ನವಿಲನ್ನು ಒದ್ದಳು. ನವಿಲು ರಾಜನು ಇದನ್ನು ನೋಡಿದನು ಮತ್ತು ತಕ್ಷಣವೇ ಗ್ರೇಟ್ ಪ್ರಿನ್ಸ್ ಮತ್ತು ಲಿಟಲ್ ಪ್ರಿನ್ಸ್ ಕಡೆಗೆ ತಿರುಗಿದನು. ಏರಿದು ನೀವು ನಿಮ್ಮನ್ನು ರಾಜ ಮತ್ತು ರಾಜಕುಮಾರ ಎಂದು ಕರೆಸಿಕೊಳ್ಳುತ್ತೀರಿ, ಮತ್ತೆ ನನಗೆ ಇಂತ ಮೋಸ ಮಾಡಲು ಧೈರ್ಯ ಮಾಡುತ್ತೀರಿ? ನಿಮ್ಮ ಸಹೋದರಿಗೆ ಚಿನ್ನದ ಕೂದಲೂ ಇಲ್ಲ, ಮತ್ತೆ ಅವಳ ದುಷ್ಟ ಹೆಂಗಸು. ನಾನು ಈ ಕೆಟ್ಟ ಹೃದಯವನ್ನು ಮದುವೆ ಆಗಬೇಕೆಂದು ನೀವು ಪ್ರಸ್ತಾಪಿಸುವಿರಾ? ಇಲ್ಲ ಸರ್, ಇಲ್ಲ, ಅವಳು ನಮ್ಮ ಸಹೋದರಿನೇ ಅಲ್ಲ. ಕಾವಲುಗಾರ, ಅವರನ್ನು ಮತ್ತು ಅವರ ಸಹೋದರಿಯನ್ನು ಗಲ್ಲಿಗೇರಿಸಲು ಸಿದ್ಧಪಡಿಸು. ನಿಲ್ಲಿಸು. ರೋಸೆಟ್ ರಾಜನ ಮುಂದೆ ಮಂಡಿಯೂರಿ, ಓ ರಾಜನೇ, ನಾನು ನಿಜವಾದ ರಾಜಕುಮಾರಿ ಮತ್ತು ಆ ಹುಡುಗಿ ನನ್ನ ಸೇವಕನ ಮಗಳು. ರಾಜನಿಗೆ ಆಘಾತವಾಯಿತು, ಆದರೆ ರೋಸೆಟ್ ಅವರಿಗೆ ಎಲ್ಲವನ್ನೂ ವಿವರಿಸಿದಳು. ಕಾವಲುಗಾರ, ಸೇವಕ ಮತ್ತು ಆಕೆಯ ಮಗಳನ್ನು ಹಿಡಿದು ಹಗ್ಗಗಳಿಂದ ಬಂಧಿಸಿ ಸಮುದ್ರಕ್ಕೆ ಎಸೆ. ಆದ್ದರಿಂದ ಕಾವಲುಗಾರರು ನವಿಲು ರಾಜ ಹೇಳಿದಂತೆಯೇ ಮಾಡಿದರು. ಅವರು ಸಹೋದರರನ್ನು ತೊರೆದರು. ದುಷ್ಟ ಸೇವಕನನ್ನು ಬಂಧಿಸಲು ಅವಳು ಮಗಳನ್ನು ಹಿಡಿದುಕೊಂಡರು, ಆದರೆ ನಂತರ ರೋಸೆಟ್ ಅಡ್ಡಿಪಡಿಸಿದಳು. ಓ ರಾಜನೇ, ದಯವಿಟ್ಟು ಅವರ ದುರಾಸೆಗಾಗಿ ಕ್ಷಮಿಸಿ. ನವಿಲುಗಳ ರಾಜನು ರೋಸೆಟ್ ದಯೆಯಿಂದ ಪ್ರಭಾವಿತನಾದನು ಮತ್ತು ಅವನು ಮುಗುಳ್ನಕ್ಕ. ನಿನ್ನ ಕೂದಲು ಮಾತ್ರವಲ್ಲ, ನಿನ್ನ ಹೃದಯವೂ ಬಂಗಾರಮಯವಾಗಿದೆ. ನಾನು ಪ್ರಸನ್ನನಾಗಿದ್ದೇನೆ. ನವಿಲುಗಳ ರಾಜನು ಮಹಿಳೆ ಮತ್ತು ಅವಳ ಮಗಳನ್ನು ಕ್ಷಮಿಸಿದನು. ನವಿಲುಗಳ ರಾಜನು ರಾಜ ಮತ್ತು ರಾಜಕುಮಾರಿಗೆ ಸಾಕಷ್ಟು ತಿದ್ದುಪಡಿಗಳನ್ನು ಮಾಡಿದನು. ಮದುವೆಯನ್ನು ಒಂದೇ ಬಾರಿಗೆ ನಡೆಸಲಾಯಿತು ಮತ್ತು ಅವರೆಲ್ಲರೂ ಸಂತೋಷದಿಂದ ಬದುಕಿದರು. ಅಂತ್ಯ. If you enjoyed this story, please like and subscribe our channel and press the bell icon to get future updates. And don't forget to comment.